ಇದು ಬಹಳ ಹೇಳ್ತೇನೆ, ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವದ ಒಂದು ಆರೋಗ್ಯಕ್ಕೆ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎಲ್ಲದಕ್ಕೂ ಇದೊಂದು ಮಾರಕ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಕೆಲವರು ಶ್ರೀಮಂತರಾಗಲಿಕ್ಕೆ, ಕೆಲವರು ತಮ್ಮ ಕಾಯಶಗಳನ್ನು ತೆವಲುಗಳನ್ನು ಪೂರೈಸ್ಕೊಳ್ಳೋಕ್ಕೋಸ್ಕರ ಬಹುಶಃ ಭಾಳಷ್ಟು ಯುವಜನಾಂಗನ ಬಲಿ ತೆಗೆದುಕೊಳ್ತಾ ಇದ್ದಾರೆ. ಯಾಕೆಂದರೆ ನನಗೆ ಗೊತ್ತು, ನಾನು ನೋಡಿದ್ದೇನೆ ಭಾಳಷ್ಟು ಕನಸುಗಳನ್ನು ಹೊತ್ಕೊಂಡು ಯುವಜನಾಂಗ ಚಲನಚಿತ್ರರಂಗಕ್ಕೆ ಬರ್ತಾರೆ, ಟೆಲಿವಿಷನ್ಗೆ ಬರ್ತಾರೆ, ಇನ್ನೆಲ್ಲೊಂದು ಕಡೆ ಬರ್ತಾರೆ. ಆದರೆ ಇಲ್ಲಿ ಇರ್ತಕ್ಕಂಥ ಚಕ್ರವ್ಯೂಹಗಳಲ್ಲಿ ಸಿಗಾಕೊಂಬಿಟ್ರೆ ಅದು ಕುಡಿಯೋದಿರ್ಬೋದು, ಡ್ರಗ್ಸ್ ಇರ್ಬೋದು. ಅದು ಯಾಕೆ ಚಲನಚಿತ್ರರಂಗ ಯಾಕೆ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ತೆಗೆದುಕೊಂಡೋಗಿ ಮಾರ್ತಾ ಇರ್ತಕ್ಕಂಥದ್ದನ್ನು ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ನಮ್ಮ ರಾಜ್ಯಗಳಲ್ಲೂ ಅದರ ಪೆಡ್ಲರ್ಗಳಿರ್ತಕ್ಕಂಥದ್ದು ಇದನ್ನು ಕಠಿಣವಾಗಿ ಇವತ್ತು ಟೈಟ್ ಮಾಡ್ತಾ ಇದ್ದಾರೆ. ಇವತ್ತು ನಾನು ಹೇಳ್ತೇನೆ, ಇದನ್ನು ಮೊದಲಿಂದು ಮಾಡ್ಕೊಂಡು ಬಂದಿದ್ದರೆ ಇಷ್ಟೊಂದು ವ್ಯಾಪಿಸ್ತಾ ಇರಲಿಲ್ಲ. ಇವತ್ತು ಪಂಜಾಬ್ ಅಂತಕ್ಕಂಥ ರಾಜ್ಯದಲ್ಲಿ ಅಲ್ಲಿ ಎಷ್ಟು ಮದ್ಯವ್ಯಸನಿಗಳು ಮತ್ತು ಮಾದಕ ವ್ಯಸನಿಗಳಾಗಿದ್ದಾರೆ ಅಂತ ಹೇಳಿದರೆ ರಾಜ್ಯ ಏನು ಮಾಡೋಕ್ಕಾಗ್ತಾ ಇಲ್ಲ, ಅಂಥ ಸ್ಥಿತಿ ತಲುಪಿದ್ದೇವೆ. ಒಂದಂತೂ ಸತ್ಯ, ಒಂದು ದೇಶನ ದುರ್ಬಲಗೊಳಿಸಬೇಕಾದ್ರೆ ಯುವಜನಾಂಗವನ್ನು, ಅವರ ಹವ್ಯಾಸಗಳನ್ನು ಅಥವಾ ಅವರ ಚಟಗಳನ್ನು ಈ ರೀತಿಯಾಗಿ ಮಾಡಿದರೆ ಆ ದೇಶ ದುರ್ಬಲವಾಗಿಬಿಡುತ್ತಂತೆ. ಹಾಗೆ ನಮ್ಮ ದೇಶಕ್ಕೆ ಇದು ಪೂರ್ವ ಈ ಒಂದು ಮಾರಕವಾಗಿರ್ತಕ್ಕಂಥ ಈ ಮದ್ಯ ಮತ್ತು ಡ್ರಗ್ಸ್ ಅಂತ ಏನು ಕರಿತೇವೆ ಅಥವಾ ಬೇರೆ ಬೇರೆ ಈ ಮಾಫಿಯಾಗಳಿದೆಯಲ್ಲ, ಇದರಿಂದ ವಿಮುಕ್ತ ಆಗಬೇಕು. ಯುವಜನಾಂಗವನ್ನು ಆ ಕಪಿಮುಷ್ಟಿಯಿಂದ ಹೊರಗಡೆ ತರಬೇಕು ಅಂತಕ್ಕಂಥದ್ದು ನನ್ನ ಇರಾದೆ. ಯುವಜನ ಅಂತಕ್ಕಂಥದ್ದು ಸಮೃದ್ಧಿಯಾಗಿ ಬೆಳಿಬೇಕಾಗಿರ್ತಕ್ಕಂಥ ಬೆಳೆ, ಆ ಬೆಳೆಯನ್ನು ನಾವು ಸರಿಯಾಗಿ ಬೆಳೆಸಬೇಕು. ಆ ಬೆಳೆ ಸುತ್ತಲೂ ಕಳೆ ನೆಟ್ಬಿಟ್ರೆ ಖಂಡಿತವಾಗಿ ಈ ಬೆಳೆ ಬೆಳೆಯೋದಿಲ್ಲ. ಅದರಿಂದ ಇದಕ್ಕೆ ಸರ್ಕಾರಗಳು ಕಠಿಣವಾದ ಕ್ರಮ ಮತ್ತು ಇವತ್ತಿನ ನೈತಿಕತೆ ಇವತ್ತು ಕುಸಿತಾ ಇದೆ. ದೊಡ್ಡ ದೊಡ್ಡ ಸ್ಕೂಲು ಕಾಲೇಜ್ಗಳಲ್ಲಿ ಬಹುಶಃ ವಿದ್ಯಾರ್ಥಿಗಳು, ಅದು ಗಂಡ್ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ, ಮದ್ಯವನ್ನು ಸೇವಿಸಿ ಕಾಲೇಜ್ಗೂ ಕ್ಲಾಸ್ ರೂಮ್ ಬರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇದೆಲ್ಲ ಕೇಳಿದಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಎಷ್ಟು ಜನ ದೊಡ್ಡ ದೊಡ್ಡ ವಿದ್ಯಾವಂತರಾದರೆ ಏನು ಪ್ರಯೋಜನ? ವಿವೇಕವಂತರಾಗಬೇಕು, ದೇಶಪ್ರೇಮಿಗಳಾಗಬೇಕು, ಸಂಸ್ಕೃತಿ ಪ್ರೇಮಿಗಳಾಗಬೇಕು, ಒಂದು ಆದರ್ಶವಾದಂಥ ಜೀವನ ನಡೆಸ್ತಕ್ಕಂಥದ್ದಾಗಬೇಕು. ಈ ಒಂದು ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು ಮನೆಯಿಂದ ಆರಂಭವಾಗಿ ಶಾಲಾ ಕಾಲೇಜುಗಳಲ್ಲಿ, ಪರಿಸರದಲ್ಲಿ, ಸಮಾಜದಲ್ಲಿ, ಒಟ್ಟಾರೆ ಇಡೀ ವಿಶ್ವ ಇದಕ್ಕೆ ಚಿಂತನೆ ಮಾಡಬೇಕು. ಏನು ಅಂತ ಏನಿದೆ ವಿಷಯ ಕಳೆದ 19ರಲ್ಲಿ ಅಂತ ಕಾಣುತ್ತೆ, ಡ್ರಗ್ಸ್ ಮುಕ್ತ ವಿಶ್ವ ಮಾಡಬೇಕು ಅಂತಕ್ಕಂಥ ಕರೆಯನ್ನು ಕೊಟ್ಟರು. ಆದರೆ ಏನಾಗ್ತಾ ಇದೆ? ಎಲ್ಲರೂ ಜವಾಬ್ದಾರಿ ಇದೆ. ನಾನು ಒಂದು ದೇಶ ಅಂತ ಹೇಳ್ತಾ ಇಲ್ಲ, ಒಂದು ರಾಜ್ಯ ಅಂತ ಹೇಳ್ತಾ ಇಲ್ಲ. ಬಹುಶಃ ಈ ಒಂದು ನಾನು ನೋಡ್ತಾ ಇದ್ದೀನಿ ಎಂತೆಂಥ ಒಳ್ಳೆಯ ನಟನಟಿಯರು ಅಥವಾ ಒಳ್ಳೊಳ್ಳೆಯ ಯುವಶಕ್ತಿಗಳು, ಅದು ಕ್ರೀಡಾಪಟುಗಳಿರ್ಬೋದು, ಉತ್ತಮವಾದ ನಾಯಕರುಗಳಾಗತಕ್ಕಂಥ ಲಕ್ಷಣ ಇರ್ಬೋದು, ಒಳ್ಳೆಯ ಅಧಿಕಾರಿಗಳಾಗಬೇಕಾದಂಥವ್ರು, ಸಮಾಜದ ಆಸ್ತಿ ಆಗಬೇಕಾದಂಥವ್ರು ಓರೆ ಆಗ್ತಾರೆ. ದಿ ಶುಡ್ ಹ್ಯಾವ್ ಬಿಕಮ್ ಅಸೆಟ್ ಆಫ್ ದಿಸ್ ಸೊಸೈಟಿ, ಬಟ್ ದೇ ಹ್ಯಾವ್ ಬಿಕಮ್ ಲಯಬಿಲಿಟಿ. ಆ್ಯಂಡ್ ಮೋಟಿವೇಟಿಂಗ್ ಅದರ್ಸ್ ಟು, ಬೇರೆಯವ್ರನ್ನ ಪ್ರೇರಣೆ ಕೊಟ್ಟು ಆ ಅಡ್ಡದಾರಿಗೆ ಹೋಗ್ತಕ್ಕಂಥದ್ದನ್ನ ಕೊಡ್ತಾ ಇರೋದು ನೋಡಿದಾಗ ಖಂಡಿತವಾಗ್ಲೂ ಇಟ್ಸ್ ಭಾಳ ನೋವಿನ ಸಂಗತಿ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಎಲ್ಲರ ಜವಾಬ್ದಾರಿ ಇದೆ. ನಾನೊಂದ್ಸರಿ ನಾನು ಒಬ್ಬ ಮುಖ್ಯಮಂತ್ರಿ ಕೇಳಿದ್ದೆ, ನಾನು ಕಾರ್ಪೊರೇಟ್ ಇದ್ದಾಗ, ಯಾಕೆ ಸರ್ ಬೆಂಗಳೂರಿನ ರೇಪ್ ಮಾಡ್ತಾ ಇದ್ದೀರಾ ನೀವು? ಎಲ್ಲಂದ್ರಲ್ಲಿ ವೈನ್ ಸ್ಟೋರು, ಬಾರು, ಕ್ಲಬ್ಬು, ಕ್ಲಬ್ಗಳನ್ನು ಕೊಡ್ತಾ ಇದ್ರಲ್ಲ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗಳು ಕೊಡ್ತೀರಾ ಸರ್ ಅಂತೇಳಿ ವಿಧಾನ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಸಭೆಯಲ್ಲಿ ಕೇಳಿದ್ದೆ. ನಾನು ಯಾರ ಹೆಸರು ಅಂತ ಹೇಳೋಕ್ಕೋದಿಲ್ಲ, ಅವ್ರು ನಂಗೆ ಗೊತ್ತಿರೋ ಮುಖ್ಯಮಂತ್ರಿನೇ. ಅವಾಗ ಏನು ನಾನು ಅವಾಗ ನಾನು ಸ್ವತಂತ್ರವಾದಂಥ ಕಾರ್ಪೊರೇಟರ್ ಆಗಿದ್ದೆ. ಅವ್ರಿಗೆ ಆಶ್ಚರ್ಯ ಬಂತು, ಹೌದು ಸರ್, ಏನು ಸರ್ ನೀವು ಎಲ್ಲಂದ್ರಲ್ಲಿ ಬಾರು ವಹಿಸೋರು, ನಿಮ್ಮ ಕ್ಷೇತ್ರಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳು ಕೊಡ್ತೀರಾ ಸರ್ ಅಂತ ಹೇಳಿದಾಗ ಅವ್ರಿಗೆ ಶಾಕು ಆಯಿತು. ಜೊತೆಗೆ ಅವ್ರು ನನಗೆ ಅಭಿನಂದಿಸಿದ್ರು, ನಾವು ಈ ರೀತಿಯಾಗಿ ಮಾತಾಡೋದನ್ನು ಕಲಿಬೇಕು. ಏನಾಗಿದೆ, ಬರೇ ಮಾಧ್ಯಮಗಳಲ್ಲಿ ನೆಗೆಟಿವ್ ಫೋರ್ಸ್ಗಳನ್ನೇ ತೋರಿಸ್ತಾ ಇದೆ. ನಾನು ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಸಾಧಕರು ಅಂಥೇಳಿ, ಸಾಧಕರಿಗೆ ಕೆಎನ್ ಗ್ರೂಪ್ಸ್ ಅಂಥೇಳಿ, ನಿನ್ನೆ ಜೆ ಪಿ ನಗರದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅಲ್ಲಿ ರಾಜಕೃಷ್ಣ ಅಂತ ನಮ್ಮ ಒಬ್ಬ ಯುವ ಮುಖಂಡ ಆರ್ಗನೈಸ್ ಮಾಡಿದ್ದು. ವಿಕಲಚೇತನರು, ಒಬ್ಬ ಎರಡು ಕೈಯೂ ಇಲ್ಲ, ಒಳ್ಳೆ ಡ್ಯಾನ್ಸರು, ಒಳ್ಳೆ ನ್ಯಾಷನಲ್ ಸ್ವಿಮ್ಮರ್, ಇನ್ನೊಬ್ರಿಗೆ ಎರಡು ಕಾಲು ಸ್ವಾಧೀನ ಇಲ್ಲ, ಆದರೆ ಒಂದು ಬಾಡಿ ಬಿಲ್ಡರ್. ಇನ್ನೊಬ್ಬ ಹೆಣ್ಮಗಳು ಆಕೆ ಅಂದೆ, ಆದರೆ ಐ ಎ ಎಸ್ ಪಾಸ್ ಮಾಡಿದ್ದಾಳೆ. ಇನ್ನೊಬ್ಬ ಅವನು ಈಸ್ ಆಲ್ಸೋ ಐ ಬ್ಲೈಂಡ್ ಅಥವಾ ಮಲ್ಲಕಂಬ ಪರಿಣಿತ,
ಚೆಸ್ ಆಡ್ತ ನ್ಯಾಷನಲ್ ಚೆಸ್ ಪ್ಲೇಯರು, ವಿದ್ಯೆಯಲ್ಲೂ ಸಹ ಅವನು ಕಾಮರ್ಸ್ ತೆಗೆದುಕೊಂಡಿದ್ದಾನೆ. ಹೀಗೆ ಸುಮಾರು ಜನ ಹೇಳ್ತಾ ಹೋದರೆ ಅಷ್ಟು ಜನ ಪ್ರತಿಭೆಗಳನ್ನು ನಾನು ಕಂಡೆ. ಸಿ, ಇಂಥವ್ರನ್ನ ಶೋಕೇಸ್ ಮಾಡಬೇಕು. ಮೊದಲು ಬರ್ತಾ ಇತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ರೋಗ್ರಾಮ್ ಅಂತ ಬರ್ತಾ ಇತ್ತು, ಫೇಸ್ ಇನ್ ದ ಕ್ರೌಡ್ ಅಂತ ಬರ್ತಾ ಇತ್ತು ಡೆಲ್ಲಿ ದೂರದರ್ಶನಲ್ಲಿ. ಅವಾಗ ಬೇರೆ ಬೇರೆ ರಾಜ್ಯದಲ್ಲಿ ಇಂಥವ್ರು ಇದ್ದಾರೆ, ರಾಷ್ಟ್ರದಲ್ಲಿ ಇಂಥವ್ರು, ಇಂಥ ಸ್ಫೂರ್ತಿ ಆಗ್ತಾರೆ. ಯಾವಾಗಲೂ ಬೆಳಗ್ಗೆ ಟಿ ವಿ ಮಾಡ್ತಾ ಓಪನ್ ಮಾಡಿದ ತಕ್ಷಣ ಬರೇ ಡ್ರಗ್ಸು ಅದು ಇದ್ದು ತೋರಿಸಿ ತೋರಿಸಿ ಭಾಳ ನೋವಿನ ಸಂಗತಿ. ಭಾಳ ಇದೇನಂದರೆ ನೆಗೆಟಿವ್ ತೋರಿಸಿ ತೋರಿಸಿ ಮನೆಯಲ್ಲೂ ಏನಾಗ್ಬಿಟ್ಟಿದೆ ಗೊತ್ತಿಲ್ಲದೇನೂ ಡ್ರಗ್ಸ್ ಬಗ್ಗೆ ಗೊತ್ತಾಗ್ಬಿಟ್ಟಿದೆ ನಾವು. ಈ ಈ ಚಾನಲ್ಗೂ ಆ ಚಾನಲ್ಗೂ ಕಾಂಪಿಟೇಷನು, ಇವರು ಅವ್ರಿಗೆ ಆಡಿಯನ್ಸ್ ನಡೆದ್ಬಿಡ್ತಾರೆ ಅಂತ, ಇವರು ಅವ್ರಿಗೆ ನಡೀತಾರಂತ. ಈವನ್ ಸೀರಿಯಲ್ಗಳಲ್ಲೂ ಅಷ್ಟೇ ನಾನು ಹೇಳ್ತೇನೆ. ಮಹಾನಾಯಕ ಸೀರಿಯಲ್ ಬರ್ತಾ ಇದೆ, ರಾಮಾಯಣ ಬರ್ತಾ ಇದೆ, ಮಹಾಭಾರತ ಇದೆ, ಒಳ್ಳೊಳ್ಳೆ ಸೀರಿಯಲ್ಗಳನ್ನ ನಾವು ಕಾಣ್ತೇವೆ. ಕೃಷ್ಣ ಬರ್ತಾ ಇದೆ, ಹಾಂ ಕೃಷ್ಣ ಬರ್ತಾ ಇದೆ. ನಾವು ಹೇಳಿದ್ರೆ ನಮ್ಮ ಒಳ್ಳೊಳ್ಳೆ ಧಾರಾವಾಹಿಗಳು, ಕೆಂಪೇಗೌಡ ಇರ್ಬೋದು, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಎಂತೆಂಥ ನಾಡಿನ ಕಿತ್ತೂರಾಣಿ ಚೆನ್ನಮ್ಮ. ಸಿ, ಇಂಥ ಧಾರಾವಾಹಿಗಳನ್ನು, ಮೆಗಾ ಸೀರಿಯಲ್ಗಳನ್ನು ಮಾಡ್ತಕ್ಕಂಥದ್ದಾಗಬೇಕು. ಪ್ರಸಾರ ಭಾರತಿ ಬಿಲ್ಲಾದಮೇಲೆ ಟೋಟಲ್ ಉದಾರೀಕರಣ, ಲಿಬರಲೈಸೇಷನ್ ಆದಮೇಲೆ ಇವತ್ತು ಏನೇನು ಬರ್ತಾ ಇದೆ, ವಿಲನ್, ಲೇಡಿ ವಿಲನ್ಗಳು ಇವೆಲ್ಲ ಕಡಿಮೆ ಆಗಬೇಕು. ಸಿ, ಇಟ್ಸ್ ಎ ವೆರಿ ಪವರ್ಫುಲ್ ಮೀಡಿಯಾ, ವಿಜುವಲ್ ಮೀಡಿಯಾ ಇದೆಯಲ್ಲ, ವೆರಿ ಪವರ್ಫುಲ್ ಮೀಡಿಯಾ. ನನಗೆ ಇವತ್ತೂ ಮುದ್ದು ಮೀನಾ ಅಂತಕ್ಕಂಥ ಒಂದು ಸಿನಿಮಾ ನಾನು ಮೂರನೇ ಕ್ಲಾಸಲ್ಲಿ ನೋಡಿದ್ದು, ನಮ್ಮ ಸ್ಕೂಲಿಂದ ಕರ್ಕೊಂಡೋಗಿದ್ದು ಕೊಳ್ಳೆಗಾಲದಲ್ಲಿ, ಆ ಥಿಯೇಟ್ರಲ್ಲಿ ನೋಡಿದ್ದು ಎಷ್ಟು ಚೆನ್ನಾಗಿ. ಫ್ರೆಂಡ್ಶಿಪ್ ಬಗ್ಗೆ, ಒಬ್ಬ ಹಳ್ಳಿಯ ಹುಡುಗ, ಸಿಟಿಯ ಹೆಣ್ಮಗಳು, ಅವರು ಹಳ್ಳಿಗೆ ಅವಳು ಏನಕ್ಕೋ ಬಂದಿರ್ತಾಳೆ, ಅದು ಸ್ನೇಹ ಆಗುತ್ತೆ. ಆ ಸಿನಿಮಾನ ಮುದ್ದು ಮೀನ ಅಂತ ಸಿನಿಮಾ ಹೆಸರು ಎಷ್ಟು ಚೆನ್ನಾಗಿ ತೊಗೊಂಡೋಗಿದೆ ಇವತ್ತು ನಾನು ಕಂಡುಕೊಳ್ತಾಗಿದೆ. ನಮ್ಮ ಮಕ್ಕಳು ಸಿನಿಮಾ, ರಾಜ್ಕುಮಾರ್ ಅವರು ಬಂದಂಥ ಸಿನಿಮಾಗಳು, ಬಂಗಾರದ ಮನುಷ್ಯ ಇರ್ಬೋದು, ಬೇರೆ ಬೇರೆ ಸಿನಿಮಾ, ವಿಷ್ಣುವರ್ಧನ್ ಅವ್ರ ಸಿನಿಮಾ ಇರ್ಬೋದು, ಮತ್ತು ಹಿಂದೆ ಹಲವಾರು ನಮ್ಮವರು ಸಿನಿಮಾ, ರಾಜೇಶ್ ಅವರು ಆ್ಯಕ್ಟ್ ಮಾಡಿದ ಸಿನಿಮಾ ಇರ್ಬೋದು. ಸಿ, ಒಂದು ಸಿನಿಮಾ ಎಷ್ಟೋ ಜನ ಸ್ಫೂರ್ತಿಗೊಳಿಸ್ಬಿಡ್ತೇವೆ. ಈವನ್ ವಿಜುವಲ್ ಮೀಡಿಯಾ ಇವತ್ತು ನಾವು ಸಮಾಜವನ್ನು ಕಟ್ಟುವ ದಿಕ್ಕಿನಲ್ಲಿ ಆದರೆ ಒಳ್ಳೆಯದು ಅಂತ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ನಾನು ಹೇಳ್ತೇನೆ, ನಾವು ಲೆಟ್ ಅಸ್ ನಾಟ್ ಬಿ ಪಾರ್ಟ್ ಆಫ್ ಡಿಸ್ಟ್ರಕ್ಷನ್, ಲೆಟ್ ಅಸ್ ಬಿ ಪಾರ್ಟ್ ಆಫ್ ಅವರ್ ಕನ್ಸ್ಟ್ರಕ್ಷನ್ ಆಫ್ ದಿಸ್ ಸೊಸೈಟಿ ಅಂತ ಹೇಳಿ ಸಂದರ್ಭ ಹೇಳಿಕ್ಕೆ ಬಯಸ್ತೇನೆ. ಸರ್, ಈ ಕರೋನಾ ಎಂಬ MRI ಬಗ್ಗೆ ಹೇಳೋದಾದರೆ, ಸರ್ ಸುಮಾರು ಈ ಕರೋನಾ ಶುರುವಾದ ದಿವಸಗಳಿಂದ ನಾನು, ನಮ್ಮ ತಂಡ, ನಮ್ಮ ಶಾಸಕ ಮಂತ್ರಿಯಾಗಿರ್ತಕ್ಕಂಥ ಗೋಪಾಲಯ್ಯನವರು, ನಮ್ಮ ಕಾರ್ಪೊರೇಟರ್ಗಳು, ನಮ್ಮ ಮುಖಂಡರು ಎಲ್ಲರೂ ನಾವು ಸ್ಟ್ರಗಲ್ ಮಾಡ್ತಾ ಇದ್ದೇವೆ. ಸ್ಟ್ರಗಲ್ ಮಾಡುವಾಗ ಅದು ಅನ್ನಬ್ರಹ್ಮ ಅಂಥೇಳಿ ನಾವೇ ಒಂದು ಟೀಮನ್ನು ಮಾಡಿಕೊಂಡು ಸರ್ವ್ ಮಾಡ್ತಾಯಿದ್ದು. ಗೋಪಾಲಯ್ಯನವರು, ಅವರು ನಮ್ಮ ಕ್ಷೇತ್ರದಲ್ಲಿ ಏನೂ ಕೊರತೆ ಆಗಬಾರ್ದು, ಅಸಂಘಟಿತ ಕಾರ್ಮಿಕರಿಗೆ, ಬಡವರಿಗೆ ಅಂಥೇಳಿ ಅವರು ಆರು ಯೋಜನೆಗಳನ್ನು ಮಾಡಿದ್ರು. ನಾವು ಅನ್ನಬ್ರಹ್ಮ ಟೀಮ್ ಅಂಥೇಳಿ ಭಾಳ ಚೆನ್ನಾಗಿ ರಾಜೇಂದ್ರ ಮಹಾಲಕ್ಷ್ಮಿ ಹೋಟೆಲ್, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಎಲ್ಲ ಕೊಡ್ತಾಯಿದ್ದೋ. ಈ ಕರೋನಾ ಅಂತಕ್ಕಂಥ ಮಾರಿ ಯಾವ ಪುಣ್ಯಾತ್ಮ ಸೃಷ್ಟಿ ಮಾಡಿದ್ನೋ ಅಥವಾ ಯಾರು ಕಾರಣವೋ ನಾವು ಈ ಸಂದರ್ಭದಲ್ಲಿ ಹೇಳಬೇಕು. ಈ ನಾನಾಗಲೇ ಹೇಳಿದ್ರೆ ವಿದ್ಯೆ ಅನ್ನೋದು ವಿವೇಕವನ್ನು ಕಳ್ಕೊಂಡಾಗ ಆವಿಷ್ಕಾರ ಆಗ್ತಕ್ಕಂಥ ಒಂದು ಒಳ್ಳೆಯ ವಿಜ್ಞಾನವನ್ನು ಒಳ್ಳೆಯದಕ್ಕೆ ಉಪಯೋಗಿಸಿ ಕೆಟ್ಟದಕ್ಕೆ ಉಪಯೋಗಿಸಿರ್ತಕ್ಕಂಥದ್ದು ಈ ವೈರಸ್ ಬರಲಿಕ್ಕೂ ಕಾರಣ. ಅದು ಯಾವುದೇ ದೇಶ ಇದು, ಚೈನಾ ಇರ್ಬೋದು ಅಥವಾ ಇನ್ಯಾವುದೇ ದೇಶ ಇರ್ಬೋದು, ಒಂದು ದೇಶನ ಹಾಳು ಮಾಡಬೇಕಾದ್ರೆ ಕೆಮಿಕಲ್ ಬಾಂಬ್ ಅಂತ ಹೇಳ್ತಾರಲ್ಲ, ವೈರಸ್ ಬಾಂಬ್ ಹಾಕೋದನ್ನು ಇವತ್ತು ಕಾಣ್ತಾ ಇದ್ದೀವಿ. ಅಂದರೆ ಇವತ್ತು ಎಷ್ಟು ಲಕ್ಷ ಜನ ಉದ್ಯೋಗ ಕಳ್ಕೊಂಡಿದೆ, ಎಷ್ಟು ಸಾವುಗಳನ್ನು ಕಾಣ್ತಾ ಇದೆ, 5 ಕೋಟಿಗೂ ಹೆಚ್ಚು ಕರೋನಾ ಸಂಕಷ್ಟದಲ್ಲಿ ಅವ್ರು ಕಾಣ್ತಾ ಇದ್ದೇವೆ. ದೇಶದ ವಿಶ್ವದ ಸಣ್ಣ ಪುಟ್ಟ ರಾಷ್ಟ್ರಗಳದ ಒಂದು ಕುಟುಂಬದ ಎಕಾನಮಿ ಎಷ್ಟು ಡೌನ್ ಆಗಿದೆ, GDP ಎಷ್ಟು ಕಡಿಮೆ ಆಗಿದೆ, ಉದ್ಯೋಗಗಳನ್ನು ಕಳ್ಕೊಂಡಿದ್ದಾರೆ, ವಲಸೆ ಕಾರ್ಮಿಕರೆಲ್ಲ ಅವರು ಊರುಗಳಿದೆ, ಸಾವು ಬದುಕಿನ ಮಧ್ಯೆ ಬದುಕಲಿಕ್ಕಾಗದೆ ವಲಸೆ ಹೋಗಿರ್ತಕ್ಕಂಥ ಕಾಣ್ತಾ ಇದೆ. ಅದರಿಂದ ಕರೋನಾ ಅಂತಕ್ಕಂಥ ಈ ಹೆಮ್ಮಾರಿ ರೋಗ ಹೇಳ್ತೇನೆ, ಇದನ್ನು ಪ್ರಧಾನಮಂತ್ರಿಗಳು ಹೇಳಿದಾಗೆ, ಮುಖ್ಯಮಂತ್ರಿಗಳು ಹೇಳಿದಾಗೆ, ಜನಪ್ರತಿನಿಧಿಗಳು ಹೇಳಿದಾಗೆ, ಇವತ್ತು ಇಟ್ ಹಸ್ ಬಿಕಮ್ ನಾವು ಅದ್ರ ಜೊತೆನೇ ಹೋರಾಟ ಮಾಡಿಕೊಂಡು ಬದುಕಬೇಕು ಅಂಥ ಪರಿಸ್ಥಿತಿಗೆ ಬಂದು ತಲುಪಿಟ್ಟಿದ್ದೇವೆ. ನಾವು ಎಚ್ಚರಿಕೆಯಿಂದ ಮಾಸ್ಕನ್ನು ಧರಿಸ್ತಕ್ಕಂಥದ್ದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಕ್ಕಂಥದ್ದು, ಮತ್ತು ಇಮ್ಯುನಿಟಿ ಪವರನ್ನು ಡೆವಲಪ್ ಮಾಡ್ಕೊಳ್ತಕ್ಕಂಥದ್ದು. ಇವತ್ತು ನೋಡಿ ದುರಂತ, ನಮ್ಮಲ್ಲಿ ಆಯುಷ್ ಇವತ್ತೇನಿದೆ, ನಮ್ಮ ಹರ್ಬಲ್ ಅಥವಾ ಆಯುರ್ವೇದದಲ್ಲಿರ್ತಕ್ಕಂಥ ಎಷ್ಟೋ ಔಷಧಿಗಳನ್ನು ನಾವು, ನಮ್ಮ ಎಷ್ಟೋ ಡಾಕ್ಟ್ರುಗಳು ಹೇಳ್ತಾರೆ, ಆದರೆ ಅದನ್ನ ಬಳಸಿ ಸರ್ಟಿಫೈ ಮಾಡಿ ಕೊಡ್ತಕ್ಕಂಥ ಒಂದು ಏನು ಹೇಳ್ತೇವೆ, ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ಲು ಒಪ್ತಾ ಇಲ್ಲ, ಆಯುಷ್ ಆಯುರ್ವೇದವ್ರು ಕೊಡೋದನ್ನು ಒಪ್ತಾ ಇಲ್ಲ. ಇಮ್ಯುನಿಟಿ ಅಂದರೆ ಆಯುಷ್ ಅಂತ ಯಾಕೆ ಸಂಸ್ಥೆ ಮಾಡಬೇಕಾಗಿತ್ತು? ಅಲ್ಲಿ ಔಷಧಿನ ಇದು ಸರಿಯಾದ ತಪ್ಪು ಅಂತ ಹೇಳೋಕ್ಕಾಗದ ಮೇಲೆ ಒಂದು ಇಂಗ್ಲೀಷ್ ಮೆಡಿಸನ್ನೇ ಅಂತಕ್ಕಂಥದ್ದು ವಾದ ಬಿಟ್ಟು, ಯಾಕಂದ್ರೆ ನಾನು ಸಹ ತೆಗೆದುಕೊಳ್ತೇನೆ, ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಜೊತೆಗೆ ನಿಂಬೆಹಣ್ಣು ಇಟ್ಕೊಳ್ತೇನೆ, ಜೊತೆಗೆ ಒಂದು ಸ್ಪೂನ್ ಜೇನುತುಪ್ಪ ಹಾಕ್ಕೊಳ್ತೇನೆ, ಒಂದು ಚಿಟಕಿ ಅರಿಶಿನವನ್ನು ಹಾಕ್ಕೊಳ್ತೇನೆ,
ಅದನ್ನು ಉಗುರು ಬೆಚ್ಚಗಿರೋ ನೀರಿನಲ್ಲಿ ಬೆಳಗ್ಗೆ ತಕ್ಷಣ ಕುಡಿತೇನೆ. ಇದನ್ನು ಬೆಳಗ್ಗೆ ಸಂಜೆ ಮಾಡ್ತೇವೆ. ತುಳಸಿ ತುಳಸಿ ಅದಕ್ಕೆ ಏನು ಹೇಳ್ತೇವೆ, ಸ್ಟೀಮ್ ಇನ್ಹೇಲೇಷನ್ ಮಾಡಬೇಕಾದ್ರೆ ತುಳಸಿಯನ್ನು ಹಾಕ್ತೇವೆ. ಸಿ ಎಷ್ಟು ನಮ್ಮ ದೇಶದಲ್ಲಿ ಇವತ್ತಲ್ಲ ಇಂಥ ಕಾಯಿಲೆಗಳು ಯಾವಾಗ್ಯಾವಾಗಲೂ ಬಂದು ಹೋಗಿರ್ತಕ್ಕಂಥದ್ದನ್ನು ನಾವು ಆರ್ಚಿವ್ಸ್ ಅಥವಾ ನಾವು ಹಿಸ್ಟ್ರೀಲಿ ತೆಗೆದಾಗ ಮೆಲುಕಾಕಿ ನೋಡಿದಾಗ ನಮ್ಮ ದೇಶದಲ್ಲಿ ಎಂಥದ್ದು ಪ್ಲೇಗ್ ಬಂತು, H1N1 ಬಂತು, ಬರ್ಡ್ ಫ್ಲೂ ಬಂದಿದೆ, ಎಷ್ಟೆಷ್ಟೋ ರೋಗಗಳು ಇವತ್ತು ಬಂದಿದೆ. ಈ ರೋಗಗಳ ಮಧ್ಯೆ ಈ ಒಂದು ಕರೋನಾ ಅಂತಕ್ಕಂಥ ರೋಗವನ್ನು ನಾವು ಹಿಮ್ಮೆಟ್ಟಿಸೋ ದಿಕ್ಕಿನಲ್ಲಿ ಕಲೆಕ್ಟಿವ್ ಎಫರ್ಟ್ ಆಗಬೇಕು. ಮಧ್ಯೆ ನೋಡಿ, ಇವತ್ತು ಶಾಲೆಗಳು ನಿಂತೋಗಿದೆ, ಕಾಲೇಜುಗಳು ನಿಂತೋಗಿದೆ, ಎಷ್ಟೋ ಉದ್ದಿಮೆಗಳು ನಿಂತೋಗ್ಬಿಟ್ಟಿದೆ. ಸೊ ಏನು ಮಾಡಬೇಕು, ಒಂದು ಬದುಕು ನಾವು ಬದುಕನ್ನು ಅವರು ಉಳಿಸ್ಕೊಳ್ಬೇಕು, ಜೊತೆಯಲ್ಲಿ ನಾವು ಬದುಕನ್ನು ನಮ್ಮ ಜೀವನ ನಾಶ ಆಗೋದ್ ರೀತಿಯಲ್ಲಿ, ನಮ್ಮ ಎಕಾನಮಿ ಟೋಟ್ಲಿ ಹಾಳಾಗೋದ್ ರೀತಿಯಲ್ಲಿ, ನಮ್ಮ ಆರೋಗ್ಯ ಟೋಟ್ಲಿ ಹಾಳಾಗೋದ್ ರೀತಿಯಲ್ಲಿ ಅದನ್ನು ಎಚ್ಚರಿಕೆಯನ್ನು ವಹಿಸುವ ದಿಕ್ಕಿನಲ್ಲಿ ನಾವು ಕೆಲಸವನ್ನು ಕಾರ್ಯೋನ್ಮುಖರಾಗಬೇಕು, ಕ್ರಿಯಾಶೀಲರಾಗಬೇಕು. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನನ್ನ ಸ್ನೇಹಿತನ ಹೆಂಡತಿಗೆ ಗರ್ಭಿಣಿ, ತುಂಬಿದ ಗರ್ಭಿಣಿ, ಅಂದರೆ ಒಂದು ಪ್ರತಿಷ್ಠಿತ ಆಸ್ಪತ್ರೆಗೆ ತೋರಿಸ್ತಾ ಇದ್ದರು. ಆಸ್ಪತ್ರೆಗೆ ತೋರಿಸುವಾಗ 7.5 ತಿಂಗಳು ಪ್ರಿಮೆಚೂರ್ ಡೆಲಿವರಿ ಆಗೋಯಿತು, ಹಾಸ್ಪಿಟಲೈಸ್ ಆದರು. ಎಂಟೈರ್ ಡೆಲಿವರಿಗೆ 80,000 ರೂಪಾಯಿ ಪ್ಯಾಕೇಜ್ ಮಾತಾಡಿದ್ರು. ಆದರೆ 80,000 ರೂಪಾಯಿ ಪ್ಯಾಕೇಜ್ ಹೋದಾಗ ಡೆಲಿವರಿ ಆದಮೇಲೆ ಒಂದು ಸ್ವಲ್ಪ ದಿವಸಕ್ಕೆ ಪಾಸಿಟಿವ್ ಅಂತ ಬಂದುಬಿಡ್ತು ಯಾರಿಗೆ, ಹೆಣ್ಮಗಳಿಗೆ. ಇಮ್ಮಿಡಿಯೇಟಾಗಿ ಸರ್ಕಾರಿ ಆಸ್ಪತ್ರೆ, ಬೋರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಆದರೆ ಮಗು ಡೆಲಿವರಿ ಆದ ಮಗುನ NICUನಲ್ಲಿ ಇಟ್ಟು ಆ ದೊಡ್ಡ ಆಸ್ಪತ್ರೆಯಲ್ಲಿ. ಇವತ್ತು 3.5 ತಿಂಗಳಾಗಿದೆ, ಮಗುನ ಇನ್ನೂ ಬಿಡಿಸ್ಕೊಂಬರೋಕ್ಕಾಗಿಲ್ಲ. ಇನ್ನೊಂದು ಮಾತು ಹೇಳ್ತೇನೆ, ಯಾಕಂದರೆ ಬಿಡಿಸ್ಕೊಳ್ಬರೋ ಶಕ್ತಿ ಇಲ್ಲ. 8.75 ಲಕ್ಷ ಬಿಲ್ಲಾಗಿದೆ, 8.75 ಲಕ್ಷ. ನಾವು ಪ್ರಧಾನಮಂತ್ರಿಗೆ ಬರೆದಿದ್ದೇವೆ, ಬೇರೆ ಬೇರೆಯವ್ರನ್ನ ಕೇಳಿದ್ದೇವೆ, ಯಾರೂ 8.75 ಲಕ್ಷ ಕೊಡೋ ಸ್ಥಿತಿ ಇರಲಿಲ್ಲ. ಆದರೆ ಮಗುಗತಿ ಏನಾಗಬೇಕು, ಇವರು ಸಂಪಾದನೆ ದಿವಸಕ್ಕೆ 1,000 ಆದರೆ ಹೆಚ್ಚು, ಅಥವಾ 500 ರೂಪಾಯಿ ಆದರೆ ಹೆಚ್ಚು. ಸೊ ಅಂಥವರು ಏನು ಮಾಡಬೇಕು? ಇಂಥ ಎಷ್ಟೋ ಪ್ರಕರಣಗಳು ನಿಮ್ಗೆ ಗೊತ್ತಿರಬೇಕು. ಒಂದು ಚಪಾತಿ ಮಾಡ್ತಿದ್ದಂಥ ಇದೇ ಕುಟುಂಬದಲ್ಲಿ ಅವರ ತಾಯಿ ಚಪಾತಿ ಮಾಡಿ ಅವರು ಸ್ವಾವಲಂಬನೆಯಾಗಿದ್ದರು, ಇವರು ಕರೋನಾ ಕಾಣಿಸ್ಕೊಂಬಿಡ್ತು, ದೊಡ್ಡ ಆಸ್ಪತ್ರೆಗೆ ತೊಗೊಂಡೋಗಿ ಸೇರಿಸಿದ್ರು, 3.5 ಲಕ್ಷ ರೂಪಾಯಿ ಬಿಲ್ಲಾಯಿತು. ಅವ್ರ ಮೊಮ್ಮಗ ಒಂದು ಕೊರಿಯರ್ ಸರ್ವಿಸಲ್ಲಿ ಕೆಲಸ ಮಾಡಿದ್ರು, ಕೂಡಿಟ್ಟು ಹಣ ಇಲ್ಲ ಸರ್, 50,000 ರೂಪಾಯಿ ತೊಗೊಂಡೋಗಿ ಕೊಟ್ಟ, ಆಗಲ್ಲ 3.5 ಲಕ್ಷ ರೂಪಾಯಿ ಕಟ್ಟಬೇಕು ಅಂದರು. ಇಂಥ ಎಷ್ಟೋ ಕೊನೆಗೆ ನಮ್ಮ ಒಂದು ಮಹಿಳಾ ಮುಖಂಡರು ಕೆಲವರೆಲ್ಲ ನೆಗೋಷಿಯೇಟ್ ಮಾಡಿ ಗೌರ್ಮೆಂಟಿಂದ BU ನಂಬರ್ನ ಕೊಟ್ಟು ಕೊನೆಗೆ ಆ ಅಜ್ಜಿನ ರಿಲೀಸ್ ಮಾಡಿದ್ರು. ಆದರೆ ಮಗು ಇನ್ನೂ ಬಿಡುಗಡೆ ಆಗಿಲ್ಲ ಆಸ್ಪತ್ರೆಯಿಂದ, ದುಡ್ಡು ಕಟ್ಟಿದ್ರು, ಅವರು ಚೆಕ್ನ ಬೌನ್ಸ್ ಮಾಡ್ತೀವಿ, ಕೇಸ್ ಹಾಕ್ತೀವಿ ಅಂತ ಕೂತ್ಕೊಂಡಿದ್ದಾರೆ. ಇಂಥವ್ರಿಗೆಲ್ಲ ಪರಿಹಾರ ಏನು? ಇಂಥ ಎಷ್ಟೋ ಪ್ರಕರಣ. ಸಿದ್ದಾಪುರದಲ್ಲಿ ಒಬ್ಬ ರಿಟೈರ್ಡ್ ಲೆಕ್ಚರರ್, 18 ಲಕ್ಷ ರೂಪಾಯಿ ಆಗಿದೆ ನಂಬ್ತೀರ? ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್? ಕೊನೆಗೆ ತೇಜಸ್ವಿ ಸೂರ್ಯ MP ಅವ್ರು ಮಾತಾಡಿ 5 ಲಕ್ಷ ರೂಪಾಯಿ ಕಡಿಮೆ ಮಾಡಿ, ಇವರು ಮನೆಯಲ್ಲಿ ಇದ್ದಿದ್ದ ಎಲ್ಲ ಮಾಡಿ 8 ಲಕ್ಷ ರೂಪಾಯಿ ತೊಗೊಂಡೋಗಿ ಕೊಟ್ಟಿದ್ರು. ತಿರ್ಗಾ ಅಲ್ಲಿಂದ ಇನ್ನೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ನಾನು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೇನೆ, ಕೋವಿಡ್ ಬಂದಾದಮೇಲೆ ಮಧ್ಯಮ ವರ್ಗ, ಆರ್ಥಿಕವಾಗಿ ಹಿಂದುಳಿದವರು ಈ ಕೊರೋನಾ ಕಾಯಿಲೆಗೆ ತುತ್ತಾದಾಗ ಎಷ್ಟು ಸಂಕಷ್ಟ ಇದೆ. ಒಂದು ಅವ್ರನ್ನ ಬದುಕನ್ನು ಅಥವಾ ಜೀವನ ಉಳಿಸ್ಬೇಕು. ಖಾಸಗಿ ಆಸ್ಪತ್ರೆಗೆ ಹೋದಾಗ ಗೌರ್ಮೆಂಟಲ್ಲಿ ಅವರು 10 ದಿವಸದ ಮೇಲೆ ಇಟ್ಕೊಳ್ಳಲ್ಲ, ಅದು ಇತ್ತೀಚೆಗೆ. ಆದರೆ ಇಂಥ ಉಲ್ಬಣ ಕಾಯಿಲೆಗಳು ಉಲ್ಬಣ ಆದಾಗ ಅದು ವೆಚ್ಚವನ್ನು ಭರಿಸೋರು ಯಾರು? ನನ್ನ ದೃಷ್ಟಿನಲ್ಲಿ ಸರ್ಕಾರನೇ ಭರಿಸ್ಬೇಕು. ಸಾಮಾನ್ಯನ ಕಾರಣ ಇದಕ್ಕೆ. ಸೊ ಈ ಸಂದರ್ಭ ನಾನು ಹೇಳ್ತೇನೆ, ಇಂಥ ಹೆಚ್ಚು ಹೆಚ್ಚಳ ಬಂದು ಅವ್ರನ್ನ ಬಂದಿ ಆಗ್ತಕ್ಕಂಥದ್ದಕ್ಕೆ ಬಿಡುಗಡೆ ಆಗಬೇಕು ಅಂತಕ್ಕಂಥ ನನ್ನ ಆಗ್ರಹ. ನೋಡೋಣ, ಒಟ್ಟಾರೆಗೆ ನಾವು ಈ ಸನ್ನಿವೇಶದಲ್ಲಿ ನಾವು ಪಾರಾಗಲೇಬೇಕು, ಅದನ್ನು ಎದುರಿಸಲೇಬೇಕು. ಸರ್, ನಿಮ್ಮ ಮುಂದಿನ ಯೋಜನೆಗಳು? ನನ್ನ ಮುಂದಿನ ಯೋಜನೆಯನ್ನು ಹೆಚ್ಚಾಗಿ ಇಂದಿನ ಯೋಜನೆಗಳು ಹೇಳಲಿಕ್ಕೆ ಬಯಸ್ತೇನೆ. ಐ ಡೋಂಟ್ ಬಿಲೀವ್ ಇನ್ ಟುಮಾರೋ, ಬಟ್ ಐ ಬಿಲೀವ್ ಇನ್ ಟುಡೇ. ಇವತ್ತಿನ ಇದನ್ನು ನಾನು ನಂಬ್ತೇನೆ. ಆದರೆ ನಾನು ಯಾವತ್ತೂ ಕ್ರಿಯಾಶೀಲರಾಗಿರಬೇಕು. ಹೀಗೆ ನನ್ನ ಸಮಾಜಕ್ಕೆ ಏನು ಮಾಡಬೇಕು, ಸಮಾಜಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ಹೇಗೆ ಸರಿಪಡಿಸ್ಬೇಕು ಅಂತ ಒಂದು, ಇವತ್ತು ಕಾಡ್ತಾ ಇರತಕ್ಕಂಥ ನಿರುದ್ಯೋಗ ಸಮಸ್ಯೆ, ಇದಂತೂ ತುಂಬ ದೊಡ್ಡ ಸಮಸ್ಯೆ. ನಿರುದ್ಯೋಗ ಸಮಸ್ಯೆ ಬಗ್ಗೆ ನಿಜವಾಗಲೂ ನಾವು ಕುಲಕಸಬುಗಳು ಮಾಡ್ತಾ ಇದ್ದ ಎಲ್ಲರನ್ನೂ ಕರ್ಕೊಂಬಂದು ನಗರಗಳಿಗೆ ಸೇರಿಸ್ಕೊಂಬಿಟ್ಟು ಹಳ್ಳಿಗಳು ಖಾಲಿ ಆಗಿಬಿಟ್ಟು ಥರ ವೃದ್ಧಾಶ್ರಮ ರೀತಿಯಲ್ಲಿ ಆಗಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ವಯೋವೃದ್ಧರು ಅಥವಾ ವಿಧಿಲ್ಲದೆ ಇದ್ದಾರೆ. ಆದರೆ ನಾವು ಹಳ್ಳಿಗಳಿಂದ ನಾವು ಉನ್ನತೀಕರಿಸ್ಬೇಕು, ಅಲ್ಲಿ ಬೇಕಾಗಿರ್ತಕ್ಕಂಥ ಸೌಲಭ್ಯ ಸವಲತ್ತುಗಳನ್ನು ಕೊಡ್ತಕ್ಕಂಥ ದಿಕ್ಕಿನಲ್ಲಿ. ಮತ್ತು ಎರಡನೇದಾಗಿ, ಇವತ್ತು ಅಫೋರ್ಡೆಬಲ್ ಕಾಸ್ಟಲ್ಲಿ ಎಜುಕೇಷನ್ ಕೊಡ್ತಕ್ಕಂಥದ್ದು, ಹೆಲ್ತ್ ಕೊಡ್ತಕ್ಕಂಥದ್ದು, ಮತ್ತು ವಸತಿ ಸಮಸ್ಯೆ,
ಪ್ರತಿಯೊಂದು ಒಂದು ಪಕ್ಷಿಗೂ ಒಂದು ಗೂಡು ಕಟ್ಟುತ್ತೆ. ಹೌದು, ಹಾಗೆ ಒಂದು ಕುಟುಂಬಕ್ಕೂ ಒಂದು ಮನೆ ಕೊಡ್ತಕ್ಕಂಥ ಯೋಜನೆಗಳು ರೂಪಿಸಬೇಕು. ಮತ್ತು ಗ್ರಾಹಕರ ಚಳವಳಿ, ಕನ್ಸ್ಯೂಮರಿಸಮ್ ಅವೇರ್ನೆಸ್ ಆಗಬೇಕು. ಆ ಒಂದು ದಿಕ್ಕಿನಲ್ಲೂ ಸಹ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತೇಳಿ ನಾನು ಬಯಸಿದ್ದೇನೆ. ನಿಮ್ಮ ಕನಸೆಲ್ಲ ಬೇಗ ಈಡೇರಲಿ ಸರ್. ಆಗಲಿ, ಸಮಾಜದ ಆಶೀರ್ವಾದ. ಹೌದು ಸರ್. ಮತ್ತು ನಿಮಗೆ ತುಂಬ ಕನಸುಗಳಿದ್ದಾವೆ. ಇದೆ ನನಗೆಲ್ಲ, ನಂತರ ಸುಮಾರು ಒಳ್ಳೊಳ್ಳೆ ಜನರಿಗೆ ಕನಸಿದೆ. ಆ ಕನಸುಗಳು ನನಸಾಗಬೇಕು ಅಂದರೆ ಲೈಕ್ ಮೈಂಡೆಡ್ ಶುಡ್ ಯುನೈಟ್ ಟುಗೆದರ್. ಇವತ್ತೇನಾಗಿದೆ, ಕೆಟ್ಟವರು ಒಂದಾಗ್ಬಿಡ್ತಾರಂತೆ, ಒಳ್ಳೆಯವರು ಒಂದಾಗೋದಿಲ್ಲ. ನಿಜ ನಿಜ. ಯಾರೋ ಬಾಂಬೆಲಿರೋ ರೋಡಿ ಬೆಂಗಳೂರಲ್ಲಿರೋ ರೋಡಿಗೆ ಸಂಪರ್ಕ ಇರುತ್ತೆ. ಆದರೆ ಬೆಂಗಳೂರಲ್ಲಿರೋ ಒಳ್ಳೆಯವನು ಬಾಂಬೆಯವ್ರ ಜೊತೆ ಒಳ್ಳೆಯವ್ರ ಸಂಪರ್ಕ ಆದಾಗ ಮಾತ್ರ ಸಮಾಜದಲ್ಲಿ, ನಮ್ಮ ದೇಶದಲ್ಲಿರ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಒಂದು ನೆಟ್ವರ್ಕಿಂಗ್ ಬರಬೇಕು. ನಿಜ ಸರ್, ಹೌದು. ಆಗ ಮಾತ್ರ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ. ಒಂದು ಮಾತು ಹೇಳಿದ್ದಾರೆ ನನಗೆ, ನಿಮ್ಗೆ ಗೊತ್ತಿರಬೇಕು, ಪ್ರಪಂಚದ ಎಲ್ಲ ದುರಂತಗಳಿಗೆ ಕೆಟ್ಟವ್ರು ಮಾತ್ರ ಕಾರಣ ಅಲ್ಲಂತೆ, ಒಳ್ಳೆಯವರ ಮೌನವೂ ಕಾರಣ ಅಂತೆ. ಅಂದರೆ ಫಾರ್ ಆಲ್ ದ ಡಿಸಾಸ್ಟರ್ ಇನ್ ದಿಸ್ ವರ್ಲ್ಡ್, ಇಟ್ ಇಸ್ ನಾಟ್ ದಿ ವೈಲೆನ್ಸ್ ಆಫ್ ದಿ ಬ್ಯಾಡ್ ಪೀಪಲ್ ಎಲೋನ್, ಇಟ್ ಇಸ್ ದ ಸೈಲೆನ್ಸ್ ಆಫ್ ದ ಗುಡ್ ಪೀಪಲ್ ಅಂತ ಹೇಳ್ತಾರೆ. ಸೊ ಅದು ಬಹಳ ಮುಖ್ಯ ಆಗುತ್ತೆ. ಇವತ್ತು ಜನ ಮರಳೋ, ಜಾತ್ರೆ ಮರಳೋ ಅಂತ ಆಗ್ತಾ ಅದು ನಿಂತು, ಇಲ್ಲ ನಾನು ಮಾಡಬಲ್ಲೆ, ನಾವು ಮಾಡ್ಬೋದು, ವಿ ಕ್ಯಾನ್ ಮೇಕ್ ಎ ಡಿಫ್ರೆನ್ಸ್. ಅದಕ್ಕೋಸ್ಕರ ನಮ್ಮ ಹಿರಿಯರು ಸ್ವಾತಂತ್ರ್ಯ ಗಳಿಸ್ಕೊಟ್ಟಿರೋದು. ನನ್ನ ದೇಶ ನನಗೇನು ಮಾಡ್ತು ಅನ್ನೋಕ್ಕಿಂತ ಹೆಚ್ಚಾಗಿ ದೇಶಕ್ಕೆ ನಾನು ಏನು ಮಾಡಿದೆ. ನಿಜ, ಭ್ರಷ್ಟಾಚಾರ ಮುಕ್ತ ಚುನಾವಣೆಗಳು, ಭ್ರಷ್ಟಾಚಾರ ಮುಕ್ತ ಆಡಳಿತಗಳು, ಈ ವ್ಯವಸ್ಥೆಗಳನ್ನ ಸರಿ ಮಾಡಿಸ್ತಕ್ಕಂಥದ್ದು ನಮ್ಮ ಕೈಲಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಿಸ್ಟರ್ ಚರ್ಚಲ್ ಹೇಳಿದ್ದಲ್ಲ, ಬ್ರಿಟನ್ ಪಾರ್ಲಿಮೆಂಟಲ್ಲಿ ಭಾರತಕ್ಕೆ ಸ್ವತಂತ್ರ ಕೊಡಬೇಕೋ ಬೇಡುವಂತ ಚರ್ಚೆ ಆಗುವಾಗ ಹೇಳ್ತಂತೆ, ಮಿಸ್ಟರ್ ಚನೋ, ಭಾರತಕ್ಕೆ ಸ್ವತಂತ್ರ ಕೊಡಬಾರದು. ಯಾಕೆ ಅಂತ ಕೇಳಿದಾಗ, ಇಫ್ ಇಂಡಿಯಾ ಇಸ್ ಗೋಯಿಂಗ್ ಗಿವನ್ ಫ್ರೀಡಮ್, ಇಟ್ಸ್ ಗೋಯಿಂಗ್ ಟು ಬಿ ರೂಲ್ಡ್ ಬೈ ರಾಸ್ಕಲ್ಸ್, ಸ್ಕೌಂಡ್ರಲ್ಸ್, ಬ್ಯಾಂಡಿಕೂಟ್ಸ್ ಆ್ಯಂಡ್ ಸ್ವೀಟ್ ಅಂಗಡಿ ಪೊಲಿಟಿಷಿಯನ್ಸ್ ಅಂತ ಸ್ವತಂತ್ರ ಪೂರ್ವದಲ್ಲಿ ಹೇಳಿದಂತೆ. ಇವತ್ತು ನಾವು ಯೋಚನೆ ಮಾಡಬೇಕು, ಕೇವಲ ಜನಪ್ರತಿನಿಧಿಗಳು ಮಾತ್ರ ಕಾರಣ ಅಲ್ಲ, ಜನಗಳು ಕಾರಣ. ಎಸ್ ಸರ್, ಹೌದು. ಈಗ ನನ್ನ ಮಗ ಒಳ್ಳೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಒಳ್ಳೆ ಆಗಬೇಕು ಅಂತ ನಾನು ಬಯಸಿರ್ತಾನೆ. ಹಾಗೆ ನಮ್ಮೂರಿಗೆ ಒಳ್ಳೆ ಮೇಸ್ಟ್ರು ಬೇಕು, ಒಳ್ಳೆ ಇಂಜಿನಿಯರ್ ಬೇಕು. ಹಾಗೆ ನಮ್ಮ ಒಳ್ಳೆ ಕಾರ್ಪೊರೇಟರ್ ಬೇಕು, ಒಳ್ಳೆ ಗ್ರಾಮ ಪಂಚಾಯತ್ ಮೆಂಬರ್ ಬೇಕು, ಜಿಲ್ಲಾ ಪಂಚಾಯತಿ ಬೇಕು, ಮೆಂಬರ್ ಬೇಕು, MLA ಬೇಕು, ಮತ್ತು ಮಂತ್ರಿ ಬೇಕು, ಮುಖ್ಯಮಂತ್ರಿ ಬೇಕು, ಪ್ರಧಾನಮಂತ್ರಿ, ಜನಗಳೆಲ್ಲ ಬಯಸಿದಾಗಲೇ ಏನಾದರೂ ಕ್ರಾಂತಿ ಆಗ್ಲಿಕ್ಕೆ ಸಾಧ್ಯ ಅಲ್ವಾ? ಅದು ಬಿಟ್ಬಿಟ್ಟು ಚುನಾವಣೆ ಸಂದರ್ಭದಲ್ಲಿ ಎಷ್ಟು ದುಡ್ಡು ಕೊಡ್ತಾರೆ, ಇವ್ರು ಎಷ್ಟು ಕೊಡ್ತಾರೆ, ಅವ್ರು ಎಷ್ಟು ಕೊಡ್ತಾರೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಮಾಡಬಾರ್ದು ಸರ್. ಆ ಥರ ಹಂಗೆ ಮಾಡೋ ಜನದ ಕೈಯಲ್ಲೇ ಇದೆ ಅಂತ ಮಾಡ್ತಾ ಇರೋದ್ರಿಂದಲೇ ಇವತ್ತು ಇಂಥ ದುರಂತಗಳಾಗ್ತಾ ಇರೋದು. ಸಿ, ಇದು ಟೂ ವೇ. ಇದು ಬೀಜದಿಂದ ಗಿಡ ಹುಟ್ಟೋ ಅಥವಾ ಮೊಟ್ಟೆಯಿಂದ ಕೋಳಿ ಹುಟ್ಟೋ, ಕೋಳಿಯಿಂದ ಮೊಟ್ಟೆ ಬಂತು ಅಂತ ಎರಡೂ ಕಾರಣ ಇದ್ದೇವೆ. ಎಲ್ಲ ಕನ್ಫ್ಯೂಷನ್ ಅಲ್ಲೇ ನಡೀತಾ ಇದೆ. ಅದರಿಂದ ಇದು ನನ್ನ ಪ್ರಕಾರವಾಗಿ ಬೈ ದ ಪೀಪಲ್ ಅಂತ ಏನು ಕರಿತೇವೆ, ಫಾರ್ ದ ಪೀಪಲ್ ಅಂತ, ಆಫ್ ದ ಪೀಪಲ್ ಅಂತ, ಇದು ಜನಗಳಿಂದನೂ ಹೌದು ಮತ್ತು ಜನಪ್ರತಿನಿಧಿಗಳು ಹೌದು, ಇವೆರಡೂ ಸರಿ. ಬೇಕಾದರೆ ಅಲ್ಟಿಮೇಟ್ಲಿ ವಿ ಆರ್ ಪ್ರಾಡಕ್ಟ್ಸ್ ಆಫ್ ದಿ ಸೊಸೈಟಿ, ಸಮಾಜದ ಪ್ರತಿಬಿಂಬಗಳು ನಾವು. ಆ ಪ್ರತಿಬಿಂಬಗಳನ್ನು ನಾವು ಸರಿಪಡಿಸ್ತಕ್ಕಂಥದ್ದು ಡೆಮಾಕ್ರಸಿನ, ಇಟ್ ಇಸ್ ಅ ಪೀಪಲ್ಸ್ ಪವರ್. ಇನ್ ಡೆಮಾಕ್ರಸಿ ಯಾರು ಜಾಸ್ತಿ ಇರ್ತಾನೆ, ಆಮೇಲೆ ಕಡ್ಡಾಯ ಮತದಾನ ಆಗಬೇಕು. ಎಸ್ ಹೌದು, ಕಡ್ಡಾಯ ಮತದಾನ ಆಗಬೇಕು. ಏನೋ ಕಾಯಿಲೆ ಬಂದು ಮನೇಲಿ ಎದ್ದೊಳಕ್ಕೆ ಆಗಲ್ಲ ಅಂತ ಒಂದು ಬಿಡೋಣ, ಮೈ ಕೈಯೆಲ್ಲ ಸರಿ ಇದ್ದು ಅದು ಬೇಕು ಇದು ಬೇಕು ಅಂತ ಕೇಳೋರು ಚುನಾವಣೆ ಟೈಮಲ್ಲಿ ಹೋಗಿ ಓಟ್ ಹಾಕ್ದೇನೆ ಹೋದ್ರೆ ಏನಾಗುತ್ತೆ? ಹೌದು, ಅಂಥವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು, ಪನಿಷ್ಮೆಂಟ್ ಕೊಡಬೇಕು ಅಥವಾ ಹೇಳಬೇಕು. ಈಗಿದೆ ಯಾರು ಇಷ್ಟ ಇಲ್ಲ ಅಂತಾದ್ರೂ ಹೇಳ್ಬೇಕಲ್ಲ, ಈಗ ಅದಕ್ಕೂ ಇದೆಯಲ್ಲ ಪ್ರಾವಿಷನ್. ಯಾರಿಗಾರು ಓಟ್ ಹಾಕ್ಬೋದು, ಇಲ್ಲ ನನಗೆ ಯಾರು ಪ್ರತಿಗಳು ಇಷ್ಟ ಇಲ್ಲ ಅಂದ್ರೂ ಹಾಕ್ಲಿಕ್ಕೆ ಅದಕ್ಕೂ ಒಂದು ಬಟನ್ ಕೊಟ್ಟಿದ್ದಾರಲ್ಲ. ಸೊ ಇಷ್ಟ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನೀವು ನಮ್ಮೊಂದಿಗೆ ನಿಮ್ಮ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರಮ್ಮ, ನಿಮಗೂ ಅಷ್ಟೇ, ಸಂಪೂರ್ಣ ಟಿವಿಗೂ ಶುಭವಾಗಲಿ, ಯಶಸ್ವಿಯಾಗಲಿ. ನಿಮ್ಮ ಈ ಒಂದು ವೀಕ್ಷಕರ ಮುಖೇನ ನಿಮ್ಮ ಟಿವಿ ಏನು ಯೂಟ್ಯೂಬ್ ಚಾನಲ್ ಇದೆ ಅದ್ರ ಮುಖೇನ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮೂಡಿಬರ್ರಿ, ಅದನ್ನು ನೋಡಲಿ, ಜನ ಪ್ರೇರಿತಗೊಂಡು ಒಳ್ಳೆ ಸಮಾಜವನ್ನು ಕಟ್ಟಲಿಕ್ಕೆ ನಾವೆಲ್ಲ ಟೊಂಕೆ ಕಟ್ಟಿ ನಿಲ್ಲೋಣ ಅನ್ನೋದೇ ನನ್ನ ಇರಾದೆ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರ ವಿಶೇಷ ಅತಿಥಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗುತ್ತೇವೆ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.